ನಾನು ಮೊದಲೇ ಹೇಳ್ದಂಗೆ ಇವತ್ತು ನನ್ನ ಮದುವೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಮಗನ ಮದುವೆ ಇವತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಶೇರ್ ಮಾಡಿ, ನೀವು ಕೂಡ ಎಂಜಾಯ್ ಮಾಡಿ. ಇದರಲ್ಲಿ ಮುಹೂರ್ತದ್ದು ಮತ್ತು ರಿಸೆಪ್ಷನ್ ಎಂದು ಅಂದರೆ ಪೀಕ್ ರೂಟದ್ದು ಎರಡೂ ಕ್ಲಿಪ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆಫ್ಟರ್ ಲಾಂಗ್ ಟೈಮ್ ಮದುವೆನ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು, ನಮಗಂತೂ ಖುಷಿ ಆಯಿತು. ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೇನೆ ಈ ವಿಡಿಯೋನ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ನೋಡಿ, ಎಂಜಾಯ್ ಮಾಡಿ. ನೋಡಿ, ತಾಳಿ ಕಟ್ಟಿ ಶಾಸ್ತ್ರ ಆಯಿತು. ಇವಾಗ ಕೈ ನೀರು ಬಿಡ್ತಾ ಇದ್ವಿ, ಎಲ್ಲರೂ ಕೂಡ ಕೈ ನೀರು ಬಿಡ್ತಾ ಇದ್ದಾರೆ, ನಾವು ಬಿಟ್ಟಿದ್ವಿ. ಹಾಗಿದ್ದ ನನ್ನ ವೀಡಿಯೋನ ಯಾರೂ ಕೂಡ ಶೂಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ.
ತಾಳಿ ಕಟ್ಟಿದ್ದಾಯಿತು, ಕೈ ನೀರು ಬಿಟ್ಟಾಯಿತು, ಇವಾಗ ಅಶ್ವಿನಿ ನಕ್ಷತ್ರ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಬಂದಿದ್ದಾರೆ ಅಶ್ವಿನಿ ನಕ್ಷತ್ರ ತೋರಿಸೋದಕ್ಕೆ. ನೋಡಿ ಇವಾಗ ಆಂಟಿ ಮತ್ತು ಅವ್ರ ಕಡೆಯವರು ಕೂಡ ಕಳಸ ಇಟ್ಕೊಂಡು ನಿಂತಿದ್ದಾರೆ. ನೋಡಿ ಫೈನಲಿ ನನ್ನ ಔಟ್ಲುಕ್ ಹೇಗಿದೆ, ಈಗ ರೆಡಿ ಆಗಿದ್ದೀನಿ ನಾನು. ನಾವು ಬೆಂಗಳೂರಿಂದ ನೈಟ್ ಹೊರಟ್ವಿ, ಮಾರ್ನಿಂಗ್ ಮದುವೆ ಇದ್ದಿತ್ತು. ಇವಾಗಷ್ಟೇ ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು, ಬಟ್ ಅತ್ತೆ ಮಗನ ಮದುವೆ ಅಂತ ಹೋಗ್ಲೇಬೇಕಿತ್ತು, ಹಾಗಾಗಿ ಹೋಗಿದ್ವಿ. ನೋಡಿ ಇವಾಗ ಫೋಟೋಶೂಟ್ ನಡೀತಾ ಇದೆ ಹೊರಗಡೆ. ನಾವು ಕೂಡ ತುಂಬ ಫೋಟೋಶೂಟ್ ಮಾಡಿದ್ವಿ, ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ, ಎಲ್ಲರೂ ಕೂಡ ಸೇರಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಇವಾಗ ಮದುವೆಯಲ್ಲಿ ನಿಮಗೂ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ವೀಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ನೋಡಿ ಸಿಂಪಲಾಗಿ ಒಂದು ವಾಕ್ ವೀಡಿಯೋ ಮಾಡ್ತಾ ಇದೆ. ನೋಡಿ ಇಲ್ಲಿ ನಮ್ಮ ಆಂಟಿ ಮಗ ಒಂದು ಶೂಟ್ ಮಾಡಿದ್ದ, ಯಾವ ಥರ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ರಿಸೆಪ್ಷನಿಗೆ ಅಂತ ಹೇಳ್ಬಿಟ್ಟು, ಅಲ್ಲೊಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಇನ್ಸ್ಟಾಗ್ರಾಮಿಗೆ ಒಂದು ಇದು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ. ನೋಡಿ ಈ ಕಡೆ ನಮ್ಮದು ಮದುವೆ ಮನೆಯಲ್ಲಿ ಈ ಥರ ಕಟಾರಿ ಅಂತ ಎಲ್ಲ ಇಟ್ಕೊಂಡಿರ್ತೀವಿ ನಾವು ಹುಡುಗಂಗೆ. ನೋಡಿ ಸಾಮಾನ್ಯ ಎಲ್ಲರ ಕಡೆಯೂ ಇರುತ್ತೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ನಮಗಂತೂ ತುಂಬಾ ಖುಷಿಯಾಯಿತು ಮದುವೆನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಮದುವೆನಲ್ಲಿ ಎಂಜಾಯ್ ಮಾಡೋದಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಮಗೆ. ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ದರು, ನಮ್ಮ ಆಂಟಿನ ಮತ್ತೆ ಅವರೆಲ್ಲರನ್ನು ಮೀಟ್ ಮಾಡಿ ನಮಗಂತೂ ತುಂಬ ಖುಷಿಯಾಯಿತು. ನೋಡಿ ಇವಾಗ ರಿಸೆಪ್ಷನ್ ನಡೀತಾ ಇದೆ, ರಿಸೆಪ್ಷನಲ್ಲಿ ಕೂಡ ಕೆಲವೊಂದು ಫೋಟೋಸ್ ಶೇರ್ ಮಾಡ್ತೀನಿ. ನೋಡಿ ನೆಕ್ಸ್ಟು ಊಟದಲ್ಲಿ ಬೀಡ, ಈ ಕಡೆ ಐಸ್ ಕ್ರೀಮ್ ಎಲ್ಲ ಬೀಡ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ನೋಡಿದ್ರೂ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟು ನಾನು ಇವಾಗ ಮುಹೂರ್ತದ ವೀಡಿಯೋನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ರಿಸೆಪ್ಷನ್ ಅಂದರೆ ಬೀಗ್ ಊಟದ ವೀಡಿಯೋನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಬೀಗ್ ಊಟದ ವೀಡಿಯೋ. ಮದುವೆ ನಡೆದಿತ್ತು ಗುರುವಾರ, ರಿಸೆಪ್ಷನ್ ಆಗ್ತಾ ಇರೋದು ಶುಕ್ರವಾರ. ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಗೊತ್ತೇ ಇರುತ್ತೆ ಇವರು ನಮ್ಮ ಅಕ್ಕ ಭಾವ. ಇಲ್ಲಿಂದ ನಮ್ಮ ಫ್ಯಾಮಿಲಿದು ಫೋಟೋ ನಡೆಯುತ್ತೆ. ಅತ್ತೆ, ಅಕ್ಕ, ಅತ್ತೆ ಎಲ್ಲರೂ ಕೂಡ ನಿಂತಿದ್ದಾರೆ. ತುಂಬಾ ಖುಷಿಯಾಯಿತು ನಮಗಂತೂ. ಎಲ್ಲರೂ ಕೂಡ ಒಟ್ಟಿಗೆ ಸೇರೋದು ಅಂದರೆ ಅಷ್ಟು ಖುಷಿ ಅಲ್ವಾ. ನೋಡಿ ಕೆಲವೊಂದು ಚಿಕ್ಕ ಪುಟ್ಟ ಫಂಕ್ಷನಲ್ಲೇ ಒಬ್ಬರು ಬಂದಿದ್ದರೆ ಒಬ್ಬರು ಬಂದಿರಲ್ಲ, ಆದರೆ ಈ ಥರ ದೊಡ್ಡ ಫಂಕ್ಷನ್ ಆದಾಗ ಮದುವೆ ಆದಾಗ ಎಲ್ಲರೂ ಕೂಡ ಸೇರೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇವಾಗ ಇಲ್ಲಿ ನಮ್ಮ ದೊಡ್ಡಮ್ಮನ ಮಗಳು, ಅತ್ತೆ, ಅತ್ತೆ ಮಗಳು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಇವಾಗ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ನಿಂತಿದ್ವಿ. ಫೋಟೋಗ್ರಾಫರ್ ಕೊಟ್ಟಿವಿ, ಅವರು ಒಂದು ರಿವ್ಯೂಸ್ ಮಾಡೋ ರೀತಿಯಲ್ಲೇ ಫೋಟೋ ತೆಗೆದಿದ್ದಾರೆ. ಜಸ್ಟ್ ಒಂದು ವಿಡಿಯೋ ಮಾಡಿಕೊಟ್ರು ನಮಗೆ. ಇದು ಹುಡುಗಿ ಕಡೆ ಫ್ಯಾಮಿಲಿ, ನೋಡಿ ಇವರು ನಮ್ಮ ಅತ್ತೆಯ ಮಗಳು, ಅವ್ರ ಮಗಳು ಬೆಂಗಳೂರಲ್ಲಿದ್ದಾರೆ ಇವಾಗ. ಸೊ ರಿಸೆಪ್ಷನ್ನು ಕೂಡ ಅಂದರೆ ಬೀಗ್ರೂಡನ್ ಕೂಡ ಚೆನ್ನಾಗಾಯಿತು. ನಮ್ಮ ಅತ್ತೆ ಮಗನ ಮದುವೆ, ಇನ್ನೊಬ್ಬ ಇದ್ದಾರೆ ಮಗ, ಅವ್ರ ಮದುವೆನ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತೀವಿ. ನೋಡಿ ಇವಾಗ ಅತ್ತೆ ಮನೆ ಕೂಡ ಅವ್ರ ಫೋಟೋ ತೆಗೆಸ್ಕೊತಾ ಇರೋದು ಇವಾಗ ಫ್ಯಾಮಿಲಿ ಫೋಟೋ. ಸೊ ಫೈನಲಿ ಫೋಟೋ ನಡೀತಾ ಇತ್ತು. ಆವಾಗ ಜೋರಾಗಿ ಗಾಳಿ ಬೀಸಿ ಅಶಾಮನ ಹಾಕಿದ್ರಲ್ವಾ, ಡೆಕೋರೇಷನ್ ಎಲ್ಲ ಕಿತ್ಕೊಂಡು ಬಂದಿತ್ತು. ಯಾವ ಥರ ಆರ್ತಾ ಇದೆ ನೋಡಿ, ನೋಡೋದಕ್ಕೆ ತುಂಬ ಮಜಾ ರೀತಿನಲ್ಲಿತ್ತು. ನಾವು ಬೀಗ್ ರೂಟ ಮುಗಿಸಿ ಓಡಬೇಕಾಗಿತ್ತು. ಅಮ್ಮ, ನಾನು, ಪಾಪು, ಧ್ರುವ ನಾಲ್ಕು ಜನನೂ ಬೈಕಲ್ಲಿ ಬಂದಿದ್ವಿ. ಲೇಟಾಗುತ್ತೆ ಅಂತೇಳಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಊಟ ಎಲ್ಲ ಆಯಿತು. ನಾವೇನಿದ್ರು ಸಿಹಿ ಊಟನೇ ಮಾಡೋದು, ನಾನ್ ವೆಜ್ ಊಟ ಮಾಡೋದಿಲ್ಲ. ಸಿಹಿ ಊಟ ಮುಗಿಸಿ ಚೆನ್ನಾಗಿ ಹೊರಡೋಣ ಅಂತ ಹೊರಟ್ವಿ. ನೋಡಿ ಇವಾಗ ನಾನು ಮುಂದೆ ಕೆಲವೊಂದು ಫೋಟೋಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಅದು ಮದುವೆ ದಿನ ನಾವು ತೆಗೆಸ್ಕೊಂಡಿರುವಂಥ ಫೋಟೋಸು. ನನ್ನ ತಂಗಿ ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ. ಇದು ನಮ್ಮ ಅಕ್ಕ ಮತ್ತು ಇಬ್ಬರು ಅಕ್ಕಂದಿರು, ನಮ್ಮ ಅಣ್ಣ ಒಬ್ಬ ಮತ್ತು ನಾನು. ಇದು ನನ್ನ ತಮ್ಮ, ಆಂಟಿ ಮಗ, ನಾನು. ಇವನೇ ಆಲ್ಮೋಸ್ಟ್ ಎಲ್ಲ ನಮ್ಮ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತೆಗೆದುಕೊಟ್ಟಿರೋದು.
ಈ ಕಡೆ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡಿದೆ. ಇಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ಫೋಟೋ ತೊಗೊಳ್ತೀವಿ ಅಂತ ತೊಗೊಂಡಿದ್ದೀವಿ ನೋಡಿ. ಇದು ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಮೆಂಬರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಕೆಲವೊಂದು ವಿಡಿಯೋದಲ್ಲಿ ಆದಷ್ಟು ಪರಿಚಯ ಮಾಡಿಕೊಡ್ತೀನಿ ನೋಡಿ. ಇದೆಲ್ಲ ನಮ್ಮ ಅಕ್ಕಂದಿರು, ಅಕ್ಕ ಆಂಟಿ. ಈ ಥರ ಒಂದು ಫಂಕ್ಷನಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಫೋಟೋಸು ಒಂದು ವಿಡಿಯೋಸ್ ಮಾಡಿಕೊಂಡ್ರೆ ಎಷ್ಟು ಮೆಮೊರೇಬಲ್ ಆಗಿರುತ್ತೆ ಅಲ್ವಾ ನೋಡಿ. ಇಲ್ಲಿ ನಮ್ಮ ಅತ್ತೆ ದೊಡ್ಡಮ್ಮ, ನಮ್ಮ ಆಂಟಿ ಮತ್ತು ನಾವು ಅಕ್ಕ ಎಲ್ಲರೂ ಕೂಡ ಇದ್ದೀವಿ. ಒಂದು ಇದು ನಮ್ಮಮ್ಮ, ಅಮ್ಮನ ಜೊತೆ ನಾವು ತೆಗೆಸ್ಕೊಂಡಿರುವಂಥ ಫೋಟೋ, ನನ್ನ ತಂಗಿ, ನಾನು, ಅಮ್ಮ. ಮತ್ತು ಇದೊಂದು ನನ್ನ ಕಂಪ್ಲೀಟ್ ಫ್ಯಾಮಿಲಿ ಅಂತ ಅಂದರೆ ನಾವು ಅಕ್ಕ ತಂಗಿರಷ್ಟೇ. ನಮ್ಮ ಅಪ್ಪ ಅಮ್ಮನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀವಿ, ನನ್ನ ತಮ್ಮ ಒಬ್ಬ ಮಿಸ್ಸಿಂಗು. ಫೈನಲಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್.